ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಭು ನಿಸರ್ಗಾಲಯರವರ ನಿಸರ್ಗ ರೂಟ್ ಆಯಿಲ್, ವಿವೆಲ್ ಸಾಟನ್ ಸಾಫ್ಟ್, ನಿಮ್ಮ ಪ್ರೆಸ್ಟೀಜ್ ಇಂಡಕ್ಷನ್ ಸ್ಟೌವ್ ಸರ್ವೋತ್ತಮ. ನಮಸ್ಕಾರ. ಮಹಿಳಾ ಜಗತ್ತಿನಲ್ಲೊಂದು ಮಧುರಯಾನ, ಸಮಸ್ಯೆಗಳ ಪರಿಹಾರಕ್ಕೆ ಸಲಹೆಗಳ ಸಿಂಚನ, ಮನೆ ಮನ ಬೆಳಗುವ ಮಣಿದೀಪ, ಮಾನಿನಿಯರಿಗೆ ಮುದ ನೀಡುವ ಸಖಿ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಋತುಚಕ್ರದ ಸಮಯ ಸಮೀಪಿಸುತ್ತಿದ್ದಂತೆ ಹೆಣ್ಣು ಮಕ್ಕಳಲ್ಲಿ ಏನೋ ಒಂದು ರೀತಿಯ ಆತಂಕ, ಭಯ ಹೆಚ್ಚುತ್ತೆ. ಏಕೆಂದ್ರೆ ಈ ಸಮಯದಲ್ಲಿ ಕೆಲವೊಬ್ಬರಿಗೆ ಹೆಚ್ಚು ರಕ್ತಸ್ರಾವವಾದ್ರೆ ಇನ್ನೂ ಕೆಲವರಿಗೆ ಸಹಿಸಲಾರದಷ್ಟು ಹೊಟ್ಟೆ ನೋವು ಇರುತ್ತೆ. ಈ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಂಡ್ರೆ ಎಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೋ ಏನೋ ಅಂತ ಅನೇಕರು ಸುಮ್ಮನಾಗೋದೇ ಹೆಚ್ಚು. ಅಂಥವರಿಗೆ ನಮ್ಮ ನಿಸರ್ಗದಲ್ಲೇ ಪರಿಹಾರವಿದೆ. ಪ್ರತಿನಿತ್ಯ ನಾವು ಬಳಸುವ ಹಲವಾರು ಪದಾರ್ಥಗಳಿಂದಲೇ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಹಾಗಾದ್ರೆ ಈ ಋತುಚಕ್ರ ಸಮಸ್ಯೆಗಳಿಗೆ ಏನೆಲ್ಲ ಮನೆ ಮದ್ದಿವೆ ಅಂತ ಒಂದು ವರದಿಯನ್ನ ನೋಡೋಣ. ಹೆಣ್ಣು ಋತುಮತಿಯಾದಾಗ ಅವಳಲ್ಲಿ ಬಹಳಷ್ಟು ಪರಿವರ್ತನೆಯನ್ನ ಕಾಣಬಹುದು. ಪರಿವರ್ತನೆಯ ಜೊತೆಗೆ ಹೆಣ್ಣನ್ನ ಹಲವಾರು ಸಮಸ್ಯೆಗಳು ಕಾಡಲು ಶುರುವಾಗ್ತವೆ. ಪ್ರತಿ ಋತುಚಕ್ರವು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಸಹಿಸಲ ಸಾಧ್ಯವಾದ ಹೊಟ್ಟೆ ನೋವು, ಅತಿಯಾದ ರಕ್ತಸ್ರಾವ, ವೀಕ್ನೆಸ್, ಹೀಗೆ ಹಲವಾರು ತೊಂದರೆಗಳನ್ನ ಎದುರಿಸ್ತಾ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕುಗ್ಗಿ ಹೋಗ್ತಾಳೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಮಾತ್ರೆಗಳು ಹಾಗೂ ಔಷಧಿಗಳು ತಾತ್ಕಾಲಿಕ ಶಮನವನ್ನ ಕೊಡುತ್ತವೆಯೇ ಹೊರತು ಶಾಶ್ವತ ಪರಿಹಾರವನ್ನಲ್ಲ. ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಮನೆಯಲ್ಲೇ ಔಷಧಿಯನ್ನ ತಯಾರಿಸಿ ಸೇವಿಸಬಹುದೆಂದು ಬಹಳಷ್ಟು ಮಹಿಳೆಯರಿಗೆ ತಿಳಿದಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹಲವಾರು ಗಿಡಮೂಲಿಕೆಗಳು ಯಥೇಚ್ಛವಾಗಿ ಬೆಳೆಯುತ್ತವೆ. ಇವುಗಳಲ್ಲಿ ಕೆಲವೊಂದು ಗಿಡಮೂಲಿಕೆಗಳು ಋತುಚಕ್ರದ ಸಮಯದಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುತ್ತವೆ. ಮನೆಯ ಹಿತ್ತಲಲ್ಲೇ ಬೆಳೆಯುವ ಗಿಡ ದಾಸವಾಳ, ಇದು ಹಲವಾರು ಕಾಯಿಲೆಗಳನ್ನ ಗುಣಪಡಿಸುವಲ್ಲಿ ಪ್ರಯೋಜನಕಾರಿ. ದಾಸವಾಳ ಮತ್ತು ವೀಳ್ಯದ ಎಲೆಯನ್ನು ಚೆನ್ನಾಗಿ ಜಜ್ಜಿ ಜೇನಿನ ಜೊತೆ ಕಲಸಿ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ 1-2 ಚಮಚ ಸೇವಿಸುವುದರಿಂದ ಋತುಚಕ್ರದ ಸಮಯದಲ್ಲಿ ಉಂಟಾಗುವ ಅಧಿಕ ಹೊಟ್ಟೆ ನೋವಿನಿಂದ ಮುಕ್ತಿಯನ್ನ ಪಡೆಯಬಹುದು. ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವಿನ ಜೊತೆ ಜೊತೆಗೆ ಅಧಿಕ ರಕ್ತಸ್ರಾವ ಉಂಟಾಗುತ್ತದೆ. ಇದರಿಂದ ಆಯಾಸ ಹೆಚ್ಚಾಗಿ ದೇಹವು ವಿಶ್ರಾಂತಿಯನ್ನು ಬಯಸುತ್ತದೆ. ಈ ತೊಂದರೆಗೆ ಅಡುಗೆ ಮನೆಯಲ್ಲಿ ಸಿಗುವ ಧನಿಯಾ ಮತ್ತು ಅಜವಾನ್ನ ಕುಟ್ಟಿ ಪುಡಿ ಮಾಡಿ ಅಲೋವೆರಾ ಜ್ಯೂಸ್ನೊಂದಿಗೆ ಕಲಸಿ ಕುಡಿಯಬೇಕು. ಇದರಿಂದ ಹೊಟ್ಟೆ ನೋವು ಕಡಿಮೆಯಾಗಿ ಅಧಿಕ ರಕ್ತಸ್ರಾವವು ನಿಲ್ಲುತ್ತದೆ. ಇದರ ಜೊತೆಗೆ ತುಪ್ಪದಲ್ಲಿ ಹುರಿದ ಇಂಗು ಮತ್ತು ಅಜವಾನನ್ನ ಅನ್ನದಲ್ಲಿ ಕಲಸಿ ತಿನ್ನುವುದರಿಂದ ಕಿಬ್ಬೊಟ್ಟೆಯಲ್ಲಿ ಉಂಟಾಗುವ ಅಸಾಧ್ಯವಾದ ನೋವು ಕೂಡ ಕಡಿಮೆಯಾಗುತ್ತದೆ. ದೇಹವು ವಾತ, ಪಿತ್ತ, ಕಫ ಈ ಮೂರು ತ್ರಿದೋಷಗಳಿಂದ ಕೂಡಿದೆ. ಪಿತ್ತದೋಷವು ಮಹಿಳೆಯರಲ್ಲಿ ಹೆಚ್ಚಾದ ಸಂದರ್ಭದಲ್ಲಿ ಋತುಚಕ್ರವು ಹಲವಾರು ಸಮಸ್ಯೆಗಳನ್ನ ತಂದೊಡ್ಡುತ್ತದೆ. ದೇಹದಲ್ಲಿ ಹೆಚ್ಚಾದ ಪಿತ್ತವನ್ನ ಶಮನಗೊಳಿಸಲು ಬೆಲ್ಲ ಹಾಗೂ ಶುಂಠಿಯ ಕಷಾಯವನ್ನ ಮಾಡಿ ಕುಡಿಯಬೇಕು. ಮಹಿಳೆಯರ ಜೀವನ ಶೈಲಿ ಕೂಡ ಋತುಚಕ್ರದ ಸಮಯದಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿದೆ. ಉತ್ತಮ ಆಹಾರ ಹಾಗೂ ವಿಹಾರವನ್ನು ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡು ಒತ್ತಡವನ್ನು ಕಡಿಮೆ ಮಾಡುವ ಯೋಗಾಸನ, ಪ್ರಾಣಾಯಾಮ ಇವುಗಳನ್ನ ಮಾಡುವುದನ್ನ ಅಭ್ಯಾಸ ಮಾಡಿಕೊಂಡಲ್ಲಿ ಋತುಚಕ್ರದ ಸಮಯದಲ್ಲಿ ಕಂಡುಬರುವ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಶಮಾ ಹರೀಶ್, ಸಮಯ ನ್ಯೂಸ್. ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಋತುಚಕ್ರಗಳ ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಆಯುರ್ವೇದ ತಜ್ಞರಂತ ಡಾಕ್ಟರ್ ಸಿ ಎ ಕಿಶೋರ್ ಅವರು. ಕಿಶೋರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಹಿಳೆಯರಲ್ಲಿ ಪ್ರಮುಖವಾಗಿ ಈ ಋತುಚಕ್ರದಲ್ಲಿ ಕಾಣುವಂತಹ ಸಮಸ್ಯೆ ಏನು ಅಂತಂದ್ರೆ ಅಧಿಕ ಒಂದು ರಕ್ತಸ್ರಾವ ಆಗಿರ್ಬೋದು ಅಥವಾ ಏನೊಂದು ಈ ಹೊಟ್ಟೆ ನೋವು ಬರುವಂತಹ ಒಂದು ಪೀರಿಯಡ್ಸ್ ಆಗಿರ್ಬೋದು, ಇವೆಲ್ಲ ಯಾವ ಕಾರಣಗಳಿಗಾಗಿ ಬರುತ್ತೆ ಅಂತ ಹೇಳ್ತೀರಾ? ಬಹಳ ವಿಶೇಷವಾಗಿ ಈ ರಜಸ್ ಅಥವಾ ಮಾಸಿಕ ಸ್ರಾವ ಅಂತ ಏನು ಕರಿತೀವಿ, ಪ್ರತಿಯೊಂದು ಮಹಿಳೆಯಲ್ಲೂ ಒಂದು ಮೆನಾಕ್ಟ್ ಮೆನೋಪಾಸು ಕರೆಕ್ಟಾಗಿ ಒಂದು ರೆಗ್ಯುಲರ್ ಪೀರಿಯೋಡಿಕ್ ಸೈಕಲಲ್ಲಿ ಆಗಬೇಕು. ಸೊ ಅಧಿಕ ವಿಧವಾದಂಥ ಇದು ಪಿತ್ತ ದೋಷದಿಂದ ಉತ್ಪನ್ನವಾಗ್ತಕ್ಕಂಥ ಒಂದು ರಜಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಪಿತ್ತ ಅಧಿಕ ಆಗುತ್ತೆ ಆವಾಗ ಕಷ್ಟಾರ್ಥವ ಅಂತ ಕರಿತೀವಿ.
ಅಂದರೆ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಅಂತ ಏನು ಕರಿತೀವಿ, ಅಥವಾ ಡಿಸ್ಮೆನೋರಿಯಾ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಅಧಿಕವಾದಂತಹ ರಕ್ತಸ್ರಾವ ಆಗೋದೊಂದು, ತೀವ್ರವಾದಂಥ ಆಮಾಶಯ ಶೂಲೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ವಿಶೇಷವಾಗಿ ಯಂಗ್ ಕಾಲೇಜ್ ಗರ್ಲ್ಸು ಹೈಸ್ಕೂಲ್ ಗರ್ಲ್ಸಲ್ಲಿ ಈ ಸಮಸ್ಯೆನ ತೀವ್ರವಾಗಿ ನೋಡ್ತಿರ್ತೀವಿ. ಹೊಟ್ಟೆ ನೋವು ಬಂತು ಅಂದರೆ ಕಿರ್ಚಾಡಬೇಕು, ಕೂಗಾಡಬೇಕು ಅಂತಕ್ಕಂಥದ್ದು, ಒಂದು ಫ್ರಸ್ಟ್ರೇಷನ್ ಆಗ್ತಕ್ಕಂಥದ್ದು, ಒಂದು ಬ್ಲ್ಯಾಕ್ಔಟ್ ಆಗಿಬಿಡತಕ್ಕಂಥದ್ದು, ಒಂದು ಪ್ಯಾನಿಕ್ ಡಿಸಾರ್ಡರ್ ಆಗ್ತಕ್ಕಂಥದ್ದು, ಈ ಒಂದು ಸಮಸ್ಯೆ ಆ ಒಂದು ಕಾಲದಲ್ಲಿ ಸಿಂಪ್ಟಮ್ಯಾಟಿಕ್ ಆಗ್ತಕ್ಕಂಥದ್ದು. ಒಂದು ಪಿರಿಯಾಡಿಕ್ ಕ್ರ್ಯಾಂಪ್ಸ್, ಅಂದರೆ ಕ್ರ್ಯಾಂಪ್ಸ್ ಅಂದರೆ ಅಂತ ಹೇಳ್ತಂದ್ರೆ ಹಿಂಗೆ ಹಿಡಿದು ಹೊಟ್ಟೆ ಹಿಂಗೆ ಚಿವುಟ್ಟು ಬಿಟ್ಟಂಗೆ. ಸೊ ಆ ಒಂದು ವೇದನೆಯನ್ನು ಆ ಮಹಿಳೆ ಆ ಒಂದು ಸಂದರ್ಭದಲ್ಲಿ ತಡಿಲಿಕ್ಕೆ ಸಾಧ್ಯವೇ ಆಗಲ್ವೇನೋ. ಅನೇಕ ಸಂದರ್ಭದಲ್ಲಿ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಡಾಕ್ಟರ್ ಪ್ರಾಣನೇ ಹೊಟ್ಟೋಯ್ತು ಅಂದ್ಕೊಂಬಿಟ್ವಿ, ಅಷ್ಟು ನೋವು ಆಗಿಬಿಟ್ಟಿದೆ, ಇವಾಗ ಸ್ವಲ್ಪ ಆರಾಮ ಅನಿಸ್ತಾ ಇದೆ ಅಂತ. ಇಟ್ಸ್ ಆಲ್ವೇಸ್ ಎ ಪೀರಿಯಾಡಿಕ್ ಎಪಿಸೋಡ್ ಆ್ಯಂಡ್ ಅ ಶಾರ್ಟ್ ಟರ್ಮ್ ಎಪಿಸೋಡ್ ಅಂತಕ್ಕಂಥದ್ದು ಹೇಳ್ತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಆದ್ಯತೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಹೇಳಿದ್ರೆ ವಾತಾನುಲೋಮನ ದ್ರವ್ಯಗಳಿಂದ ಹಿಡಿದು ಪಿತ್ತಶಾಮಕ ದ್ರವ್ಯಗಳಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಏಜ್ ಗ್ರೂಪ್ಗೆ ಅನುಗುಣವಾಗಿ ಯಾವ್ಯಾವ ಸಮಸ್ಯೆ ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬರೀ ಕೌನ್ಸಿಲಿಂಗ್ ಕೂಡ ಸಾಕು. ಅಂದರೆ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಡಿಸ್ಮನೋರಿಯಾ ಇದೆ ಅಂದರೆ ಮದುವೆ ಆದ ತಕ್ಷಣ ಸರಿ ಹೋಗ್ತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ಅಂಶದಲ್ಲಿ ನೋಡ್ತೀವಿ. ಇನ್ನು ಕೆಲವು ಹಂತದಲ್ಲಿ ದೀರ್ಘಕಾಲೀನವಾಗಿರ್ತಕ್ಕಂಥ ವೇದನೆ, ಸುಮಾರು 3, 5, 8, 10 ವರ್ಷಗಳ ಕಾಲ ಆದರೂ ಈ ಪಿರಿಯಡ್ಸ್ ಬಂತು ಅಂದರೆ ನರಕ ಸದೃಶವಾಗಿಬಿಡುತ್ತೆ ಅಂತಕ್ಕಂಥದ್ದು. ಯಾಕಾದರೂ ಬರುತ್ತಪ್ಪ, ಆ ಒಂದು ಕಾಲದಲ್ಲಿ ಏನೋ ಒಂದು ಮಾತ್ರೆ ತೊಗೊಂಡ್ಬಿಡೋದು, ಎಷ್ಟರ ಮಟ್ಟಿಗೆ ಈ ಒಂದು ಡಿಸ್ಮೆನೋರಿಯಾ ಅಂತಕ್ಕಂಥದ್ದು ಏನು ಕರಿತೀವಿ ಅಥವಾ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಕಷ್ಟ ಆರ್ತವ ಅಂತಕ್ಕಂಥ ಹೇಳ್ತೀವಿ, ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಟೋಟಲ್ ಫುಲ್ ಸ್ಟಾಪ್. ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋಲ್ಲ, ಎಕ್ಸಾಮ್ಗಳನ್ನ ಮಿಸ್ ಮಾಡ್ಕೊಳ್ತಕ್ಕಂಥ ಸ್ಟೂಡೆಂಟ್ಸ್ನ ನೋಡ್ತಿರ್ತೀವಿ. ಆಮೇಲೆ ಅನೇಕ ವಿಧವಂಥ ಆಫೀಸಲ್ಲಿ ಮುಜುಗರ ಆಗ್ತಕ್ಕಂಥದ್ದು, ಕಾರ್ಯಕ್ಷಮತೆಯಲ್ಲಿ ಒಂದು ಏನು ಆರ್ಗನೈಸ್ಡ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ, ಹೀಗೆ ಅನೇಕ ಸಮಸ್ಯೆಗಳು ಬರೋದ್ರಿಂದ ಇದಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ, ಇದರ ಬಗ್ಗೆ ಒಂದು ಗಮನವನ್ನು ಪ್ರತಿಯೊಬ್ಬ ಸ್ತ್ರೀ ವಿಶೇಷವಾಗಿ ಎವ್ರಿ ಲೇಡಿ ಹ್ಯಾಸ್ ಟು ಬಿ ಕನ್ಸರ್ನ್ ಅಬೌಟ್ ದಿಸ್ ಅಂತಕ್ಕಂಥದ್ದು ಒಂದು. ಎರಡನೇದು, ಇಫ್ ದ ಮದರ್ ಈಸ್ ವೆಲ್ ಎಜುಕೇಟೆಡ್ ಶಿ ವಿಲ್ ಟೇಕ್ ಕೇರ್ ಆಫ್ ಅವರ್ ಡಾಟರ್. ಮಗಳಿಗೆ ಹೆಚ್ಚಿನ ಒಂದು ಸಾಂತ್ವನವನ್ನು ಹೇಳಬೇಕು ಅಂದರೆ ಆ ಒಂದು ಪುಟ್ಟ ವಯಸ್ಸಿನಲ್ಲಿ ಮೆನಾರ್ಕ್ ಆಗ್ತಕ್ಕಂಥ ಒಂದು ಏಜು 13, 14 ವರ್ಷಗಳಲ್ಲಿ ಏನಿರ್ತವೆ, ಆ ಒಂದು ಹಂತದಲ್ಲಿ ತಾಯಿಗಿಂತ ಬೆಸ್ಟ್ ಫ್ರೆಂಡು ಆ ಮಗುಗೆ ಬೇರೆ ಯಾರೂ ಕಾಣಿಸೋದೇ ಇಲ್ಲ. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ತಾಯಿ ಮನೆಯಲ್ಲಿರ್ತಕ್ಕಂಥ ಮಹಿಳೆಗೆ ಹೆಚ್ಚಿನ ಒಂದು ಅಡ್ವೈಸು ಕೌನ್ಸಿಲಿಂಗ್ನ ಅವಶ್ಯಕತೆ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇನ್ನು ಈ ಸಮಸ್ಯೆಗಳಿಂದ ಏನೇನೆಲ್ಲ ತೊಂದರೆಗಳು ಆಗಬಹುದು ಅಂತ ಹೇಳ್ತೀರಾ? ಮೋಸ್ಟ್ ಇಂಪಾರ್ಟೆಂಟು, ಒಂದು ಅತ್ಯಧಿಕವಾದಂತಹ ಸ್ರಾವ, ಮೇಲಿಂದ ಮೇಲೆ ಭಾಳ ಫ್ರೀಕ್ವೆಂಟಾಗಿ ಪ್ಯಾಡ್ಸನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು. ಎರಡನೇದು, ಅತ್ಯಂತ ಹೆಚ್ಚಿನ ಮೂತ್ರ ತ್ಯಾಗ ಆಗತಕ್ಕಂಥದ್ದು, ಮನೋಖಿನ್ನತೆ, ಆಮೇಲೆ ಹಾಟ್ ಫ್ಲಷಸ್. ಹಾಟ್ ಫ್ಲಷಸ್ ಅಂತ ಸಿಡುಕ್ತಕ್ಕಂಥದ್ದು, ಚಳಿ ಅಂದರೆ ಬಿಸಿ ಆಗೋದು, ಬಿಸಿ ಅಂದರೆ ಚಳಿ ಆಗೋದು, ಈ ಥರದ್ದು. ಆಮೇಲೆ ಭಾಳ ಬಟ್ಟೆಗಳು ಟೈಟ್ ಆಗ್ತವೆ, ಹೊಟ್ಟೆ ತೀವ್ರವಾದಂಥ ನೋವು ಆಗ್ಬೋದು, ಬ್ರೆಸ್ಟ್ ಪೇನ್ ಮೋಸ್ಟ್ ಇಂಪಾರ್ಟೆಂಟು, ಬ್ರೆಸ್ಟ್ ಪೇನ್ ಆಗ್ತವೆ. ಆಮೇಲೆ ದ ಬಾಡಿ ಸ್ವೆಲ್ಸ್ ಅಪ್, ಅಂದರೆ ಜಾಸ್ತಿ ಯಾವುದೇ ವಿಧವಾದಂಥ ನಾರ್ಮಲ್ ಬಟ್ಟೆ ಆವತ್ತು ಟೈಟ್ ಅನಿಸ್ತಕ್ಕಂಥದ್ದಾಗಿರ್ಬೋದು. ಹೀಗೆ ಅನೇಕ ವಿಧವಂಥ ಸಮಸ್ಯೆಗಳು. ಹೆಚ್ಚಾಗಿ ಇಟ್ಸ್ ಅ ಸೈಕೋಸೊಮ್ಯಾಟಿಕ್ ಕಂಡೀಷನ್ ಅಂತ ತಪ್ಪಾಗಲಾರದು. ಶಾರೀರಿಕವಾಗಿ ಎಷ್ಟು ತೊಂದರೆ ಕೊಡುತ್ತೋ ಮಾನಸಿಕವಾಗಿ ಅದರ 3 ತೊಂದರೆಯನ್ನು ಕೊಡುತ್ತೆ. ಸೊ ಹೀಗಾಗಿ ಒಂದು ನಾರ್ಮಲ್ ಲೈಫ್ ಸ್ಟೈಲ್ನ ಒಂದು ಮಹಿಳೆ ಆ ಒಂದು 3 ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ದುಸ್ಥಿತಿಗೆ ತಲುಪ್ತಕ್ಕಂಥ ಒಂದು ಸಂಗತಿ, ಒಂದು ಅವಸ್ಥೆ ಅಂದರೆ ಈ ಕಷ್ಟಾರ್ಥವ ಅಂತ ಹೇಳ್ಬೋದು. ಋತುಚಕ್ರದ ಸಮಯದಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರಿಸೋಣ. ಈಗ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಒಳ್ಳೆ ರತ್ನ ನ್ಯಾಯವಾದ ಬೆಲೆ, ಉತ್ತಮ ಸೇವೆ ಇರುವಂತದ್ದು ಕೇವಲ ನಿಮ್ಮ ಜೈಪುರ್ ಜೆಮ್ಸ್ ಜಯನಗರದಲ್ಲಿ ಮಾತ್ರ. ಹಾಗಾದ್ರೆ ತಡ ಯಾಕೆ, ಬೇಗ ಬನ್ನಿ ರತ್ನ ಕೇಳಿ. ಜೈಪುರ್ ಜೆಮ್ಸ್ ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ ಮಾತ್ರ. ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿಶ್ರಾಣಾಯ ಸಾಧೂನ.
दुष्कृता धर्म संस्थापनाथाय संभवामि युगे युगे संभवामि युगे युगे विश्लेषणे ಮಾಡ್ತೀವಿ ಉಪದೇಶ ಮಾಡುವ ಆಕ್ರಮಣ ಮಾಡ್ತೀವಿ ವೈಯಕ್ತಿಕ ಚಾರಿತ್ರ್ಯ ವಧೆ ಮಾಡೋಣ ಆರೋಗ್ಯಪೂರ್ಣ ಚರ್ಚೆ ಮಾಡ್ತೀವಿ ಅನಾರೋಗ್ಯಕರ ತರ್ಕ ಮಾಡೋಣ ನಿಮ್ಮೊಂದಿಗೆ ನಾನು ವಿಶೇಷ ಸಮಯ ರಾತ್ರಿ 8:30 ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಶ್ರೀ ರಾಮ ಜುವೆಲ್ಸ್ ಪ್ಯಾರಗಾನ್ ಪ್ಯಾರಲೈಟ್ ನಡೀತಾನೆ ಇರುತ್ತೆ McDowell's number one platinum soda, the number one spirit of leadership. Mahanagari Bengaluru. Illi samasyegalu nooraru. Jeddugattide aadalita yantra. Nimma samasyege namma dhwani. Metro Mail pratidina ratri 10 gantege. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು McDowell's number one platinum soda, the number one spirit of leadership. Royal Challenge Rock and Music CDs. Venkop Chicken. Three Rama Jewels. ವಿರಾಮದ ನಂತರ ಸಖಿ ಸಮಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಈ ಒಂದು ಪೇನ್ಫುಲ್ ಪೀರಿಯಡ್ಸ್ ಟೈಮ್ ಅಲ್ಲಿ ಒಂದು ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗ್ಬಿಡ್ತಾರೆ ಅಂತ ಹೇಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಹೌದು. ಸುಮಾರು 10-12% ಮಹಿಳೆಯರು ಈ ಸಮಸ್ಯೆ ತೀವ್ರತೆ ಆದಾಗ ವೈಲೆನ್ಸ್ ಹಂತದವರೆಗೂ ಹೋಗುತ್ತೆ ಮನೆಯಲ್ಲಿ ಅಂತಕ್ಕಂಥದ್ದು. ಪುರುಷರು ಭಾಳ ಹೇಳ್ತಿರ್ತಾರೆ ನೋಡಿ, ತುಂಬ ಚೆನ್ನಾಗಿರ್ತಾರೆ ಸರ್, ಒಳ್ಳೆಯವರು, ಒಳ್ಳೆ ಮೆಂಟಲ್ ಒಂದು ಬ್ಯಾಲೆನ್ಸ್ ಇದೆ, ತುಂಬ ಚೆನ್ನಾಗಿ ಸಮತೋಲನಲ್ಲಿದೆ ಸಂಸಾರದಲ್ಲಿ. ಹೀಗೆ ಪಿರಿಯಡ್ಸ್ ಬಂತು ಅಂದ ತಕ್ಷಣ ಸಿಕ್ಕದಲ್ಲಿ ಹೊಡೆಯೋದು, ಉಕ್ಕುಗಾಡೋದು ಮಾಡ್ತಾರೆ. ಇದು ಯಾವುದೇ ಒಂದು ದೋಷ ಅಲ್ಲ, ಒಂದು ರಿಪೇರಿ ಆಗದೇ ಇರತಕ್ಕಂಥ ಒಂದು ಸಂದರ್ಭ ಅಲ್ಲ. ಸೊ ಆ ಒಂದು ಪಿರಿಯಡಲ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ಮೆಂಟ್ ಇರುತ್ತೆ, ಒಂದು ಎರಡನೇದು ಫ್ರಸ್ಟ್ರೇಷನ್ ಇರುತ್ತೆ, ಮೂರನೇದು ಅನೇಕ ವಿಧವಾದಂತಹ ಸಮಸ್ಯೆಗಳಿಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಳಗಾಗೋದ್ರಿಂದ ಈ ಥರ ಎಪಿಸೋಡ್ಸನ್ನು ಕೂಡ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಸೊ ಫಸ್ಟು ಒಂದು ಪೇಷಂಟ್ಗೆ ಕೌನ್ಸಿಲಿಂಗ್ ಭಾಳ ಮುಖ್ಯ. ಸೊ ವಿ ಹ್ಯಾವ್ ಟು ಲೆಟರ್ ನೋ ದಟ್ ದಿಸ್ ಇಸ್ ಎ ಪಾರ್ಟ್ ಆಫ್ ದಿ ಪ್ರಕೃತಿ, ನೈಸರ್ಗಿಕವಾಗಿ ಒಂದು ಫಿನಾಮಿನನ್ ಅಂತಕ್ಕಂಥ ಮಾತನ್ನು ಮನವರಿಕೆ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಎರಡನೇದು, ಪೇಯ್ನ್ ಬಂತು ಅಂದ ತಕ್ಷಣ ಪ್ಯಾನಿಕ್ ಆಗಿದೆ, ವಾಟ್ ನೆಕ್ಸ್ಟ್, ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಇಟ್ಕೋಬೇಕು. ಇದನ್ನು ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಪ್ರಾಬ್ಲಮ್ ಮೇ ಬಿ ಅಟೆಂಡೆಡ್ಟು. ಹೀಗಾಗಿ ಆಯುರ್ವೇದದಲ್ಲಿ ಹೇಳ್ತಾ ಇರ್ತೀವಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಏನದರ ಅರ್ಥ? ತೊಂದರೆ ಬಂದ್ಬಿಟ್ಟು ಅಂದಾಗ ಮಾತ್ರ ಆಯುರ್ವೇದ ಅಲ್ಲ, ಒಂದು ಆರೋಗ್ಯಕರ ಅರ್ಥಪೂರ್ಣ ಆಯುಷ್ಯಕರವಾದಂತಹ ಜೀವನವನ್ನು ನಡೆಸೋಕ್ಕೆ ಆಯುರ್ವೇದ ಬೇಸಿಕ್ವಾಗಿ ಏನು ಬರೆದಿರ್ತಕ್ಕಂಥದ್ದು ಋಷಿಮುನಿಗಳು ಅಂತಕ್ಕಂಥದ್ದು ಇವತ್ತಿಗೂ ಎಂದೆಂದಿಗೂ ಪ್ರಸ್ತುತ ಆಗಿರೋದ್ರಿಂದ ಇಟ್ಸ್ ಎ ಪಾರ್ಟ್ ಆಫ್ ವೆಲ್ ವುಮೆನ್ ವೆಲ್ನೆಸ್ಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಟ್ಟೇ ಕೊಡುತ್ತೆ ಅಂತಕ್ಕಂಥದ್ದು. ಅಲ್ಲಿ ಆಯುರ್ವೇದವನ್ನು ಹೆಚ್ಚಾಗಿ ಒಬ್ಬ ಮಹಿಳೆ ಸ್ವೀಕಾರ ಮಾಡಬೇಕು. ತದನಂತರ ತೊಂದರೆ ಆಯಿತು ಅಂದಾಗ ಡೆಫಿನೆಟ್ಲಿ ಅವರ ರೆಸ್ಕ್ಯೂಗೆ ಆಯುರ್ವೇದ ಇದ್ದೇ ಇದೆ. ಎಲ್ಲ ಹಂತದಲ್ಲೂ, ಎಲ್ಲ ರೀತಿಯಲ್ಲೂ, ಎಲ್ಲ ವಿಧಗಳಲ್ಲೂ ಒಂದು ಮಹಿಳೆಗೆ ಒಂದು ಸಪೋರ್ಟಾಗಿ ಆಯುರ್ವೇದ ನಿಲ್ಲುತ್ತೆ. ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ತಡೆ ಹಿಡಿಯೋದರಲ್ಲಿ, ತಡೆಗಟ್ಟೋದರಲ್ಲಿ, ಜಯಿಸೋದರಲ್ಲಿ, ಬಿಕಾಸ್ ಇಟ್ಸ್ ಯುದ್ಧ. ಒಂದು ಮಹಿಳೆ ಪ್ರತಿ ತಿಂಗಳು ಮಾಡತಕ್ಕಂಥ ಒಂದು ಯುದ್ಧ ಇದು. ಸೊ ಹೀಗಾಗಿ ಇರತಕ್ಕಂಥ ರಜಸ್ಸು ಶರೀರಕ್ಕೆ ಬೇಡದೇ ಇರತಕ್ಕಂಥ ತ್ಯಾಜ್ಯ, ಸೊ ಅದು ಹೊರಗೆ ಹೋಗಲೇಬೇಕು, ಅನ್ವಾಂಟೆಡ್ ಟಾಕ್ಸಿನ್ ಅದು. ಸೊ ಹೀಗಾಗಿ ಅದರ ಮಾಡಮೇಲೆ ಅದ್ರ ವಿರುದ್ಧವಾಗಿ ಮಾಡತಕ್ಕಂಥ ಯುದ್ಧದಲ್ಲಿ ಆಯುರ್ವೇದ ಸದಾ ಕಾಲ ಆಹಾರದ ರೂಪದಲ್ಲಿ, ವಿಹಾರ ವಿಚಾರ ಮತ್ತು ಔಷಧಿ ರೂಪದಲ್ಲಿ ಅನಿವಾರ್ಯತೆ ಬಿದ್ದಾಗ ಆಕೆಯ ಜೊತೆ ಸ್ಪಂದಿಸುತ್ತೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ನೀವು ಹೇಳಿದ್ರೀಗ ಪೇನ್ ಬಂದಾಗ ವಾಟ್ ನೆಕ್ಸ್ಟ್ ಅಂತ ಹೇಳಿ ಚಿಂತನೆ ಮಾಡಬೇಕು ಅಂತ ಹೇಳ್ತೀರಿ. ಸಾಮಾನ್ಯವಾಗಿ ಎಲ್ಲರೂ ಪೇನ್ ಬಂದಾಗ ಮೊರೆ ಹೋಗೋದೇನು ಅಂದರೆ ಟ್ಯಾಬ್ಲೆಟ್ಸಿಗೆ. ಸೊ ಇದು ತಗೊಳ್ಳೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಹೇಳ್ತೀರಾ ವಿತೌಟ್ ಡಾಕ್ಟರ್ ಸಜೆಷನ್? ನೋಡಿ, ನಾವು ಬಂತು ಅಂದ ತಕ್ಷಣ ಹತ್ತಿರದ ಮೆಡಿಕಲ್ ಶಾಪ್ಗೆ ಹೋಗಿ ಏನೋ ಒಂದು ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಒಂದು ಪೇನ್ ಕಿಲ್ಲರ್ನ ತೊಗೊಂಡು ಸರಿ ಮಾಡ್ಕೊಂಬಿಡೋದು ನೀರು ಸೋರ್ತಾ ಇರ್ತಕ್ಕಂಥ ಗೋಡೆಗೆ ಪೇಂಟ್ ಹೊಡೆದಂಗೆ, ಆ ಕ್ಷಣಕ್ಕೆ ಚೆನ್ನಾಗಿ ಕಾಣುತ್ತೆ. ಮಳೆ ಶುರು ಆಯಿತು ಅಂದರೆ ತಿರ್ಗ ಗೋಡೆ ಸೋರಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ಇದು 15-45 ವರ್ಷದವರೆಗೂ ಒಂದು ಮಹಿಳೆಗೆ ಆಗ್ತಕ್ಕಂಥ ಒಂದು ನೈಸರ್ಗಿಕ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದೆ. ಸೊ ಹೀಗಾಗಿ ಪ್ರಾರಂಭದ ಹಂತದಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಒಂದು. ಎರಡನೇದು, ಪ್ರೈಮರಿ ಡಿಸ್ಮೆನೋರಿಯಾನ, ಸೆಕೆಂಡರಿ ಡಿಸ್ಮೆನೋರಿಯಾನ
ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಗಮನವನ್ನು ಇಟ್ಕೋಬೇಕು. ಏನಾದರೂ ಇಂಟ್ರಾ ಯೂಟ್ರೈನ್ ಡಿವೈಸಸ್ ಇರುತ್ತಾ, ಕಾಪರ್ಟಿ ಈ ಥರದ್ದು, ಅಥವಾ ಏನಾದರೂ ಸಿಸ್ಟ್ ಇದೆಯಾ, ಅಥವಾ ಫೈಬ್ರಾಯ್ಡ್ಸ್ ಇದೆ, ಹೀಗೆ ಅನೇಕ ವಿಧವಾದಂಥ ಅಂಶಗಳು, ಎಂಡೋಮೆಟ್ರಿಯೋಸಿಸ್ ಇದೆಯಾ, ಹೀಗೆ ಅನೇಕ ವಿಧವಾದಂಥ ಅಂಶಗಳ ಬಗ್ಗೆ, ಇನ್ಫೆಕ್ಷನ್ಸ್ ಇದೆಯಾ, ಇದ್ರ ಬಗ್ಗೆ ಎಲ್ಲ ಗಮನವನ್ನು ಹರಿಸಿ ತದನಂತರ ಚಿಕಿತ್ಸೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಆಯುರ್ವೇದದಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಿಂಪಲ್ ಹೋಮ್ ರೆಮಿಡೀಸ್ನ ಹೇಳ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್, ದಾಸವಾಳದ ಹೂವು, ದಾಸವಾಳದ ಹೂವನ್ನು ಜೇನುತುಪ್ಪ ಜೊತೆ ಅದ್ದಿ ಸೇವನೆ ಮಾಡ್ತಕ್ಕಂಥದ್ದು, ಸ್ವಲ್ಪೇ ಸ್ವಲ್ಪ ಜೇನುತುಪ್ಪ, ಸುಮಾರು ಒಂದು 8-10 ಹನಿ ಜೇನುತುಪ್ಪವನ್ನು 3-4 ದಾಸವಾಳದ ಹೂವುಗಳ ಜೊತೆ ಸೇವನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತಕ್ಕಂಥ ಹೇಳ್ತೀವಿ. ಆಮೇಲೆ ತುಪ್ಪದಲ್ಲಿ ಇಂಗುವನ್ನು ಹುರ್ಕೊಂಡು, ತುಪ್ಪದಲ್ಲಿ ಹಿಂಗುವನ್ನು ಹಾಕಿ ಹುರ್ಕೊಂಡು ಆ ತುಪ್ಪದಲ್ಲಿ ಫ್ರೈ ಆಗಿರ್ತಕ್ಕಂಥ ಹಿಂಗುಗೆ ಉಪ್ಪನ್ನು ಬೆರೆಸಿ ಅನ್ನ ಜೊತೆ ಕಲಸಿ ಸೇವನೆ ಮಾಡ್ತಕ್ಕಂಥದ್ದು ಎರಡನೇದಾಗಿರ್ಬೋದು. ಮೂರನೇದು, ಈ ಜೀರಿಗೆ ಧನಿಯ ಓಂಕಾಳು ಕಷಾಯ ಏನಿದೆ ಅದ್ರ ಜೊತೆಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿ ಸೇವನೆ ಮಾಡ್ತಕ್ಕಂಥದ್ದು ಒಂದು ಕಷಾಯ ರೂಪದಲ್ಲಿ ದ್ರವವನ್ನು ಒಳ್ಳೆಯದು. ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಸಿಂಪಲ್ ಫಿನಾಮಿನನ್, ಆದರೆ ಎಷ್ಟು ಜನ ಮಾಡ್ತಾರೆ. ಆಮೇಲೆ ಬೀಟ್ರೂಟ್ ಆಗಿರ್ಬೋದು, ಎಲ್ಲ ಫ್ರೆಶ್ ಫ್ರೂಟ್ ಜ್ಯೂಸಸ್, ತರಬೂಜ್ ಆಗಿರ್ಬೋದು, ಪಪ್ಪಾಯಿ ಆಗಿರ್ಬೋದು, ಪಪ್ಪಾಯಿಗೆ ವಿಶೇಷವಾದಂಥ ಸ್ಥಾನಮಾನ ಇದೆ. ಒಂದು ಚೆನ್ನಾಗಿ ಹೀಲ್ ಮಾಡೋಕ್ಕೆ ಮತ್ತು ಹೊಟ್ಟೆಗೆ ಹಿತವನ್ನು ಕೊಡ್ತಕ್ಕಂಥ ದೃಷ್ಟಿಕೋನದಿಂದ ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಪಪ್ಪಾಯವನ್ನು ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದು ಭಾಳ ಒಳ್ಳೆಯದು. ಮಜ್ಜಿಗೆ ಕೂಡ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ. ಸೊ ಒಂದು, ಶರೀರವನ್ನು ತಂಪಾಗಿ ಮಾಡೋದಲ್ಲದೆ ಫ್ಲೂಯಿಡ್ ಬ್ಯಾಲೆನ್ಸನ್ನು ಸರಿ ಮಾಡುವಂಥ ದೃಷ್ಟಿಕೋನದಿಂದ ಮಜ್ಜಿಗೆ ವಿಶೇಷವಾದಂಥ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಆದ ನಂತರ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಬೇಕು. ಆಹಾರದಲ್ಲಿ ಏನು ಬದಲಾವಣೆ ಮಾಡಬೇಕು, ಭಾಳ ಒಂದು ಪ್ರಮುಖವಾದಂಥ ಅಂಶ. ಏನು ಸರ್ ನಂಗೆ ಹೊಟ್ಟೆ ಇಷ್ಟು ನೋವಿರುತ್ತೆ, ಊಟ ಮಾಡುವಂತಿರಲ್ಲ, ಯಾವಾಗ ನಮಗೆ ಸಮಸ್ಯೆ ಇರುತ್ತೋ ಆವಾಗಲೇ ಹೆಚ್ಚಿನ ಒಂದು ಶುಶ್ರೂಷೆ ಆ ಒಂದು ಮಹಿಳೆಗೆ ವಿಶೇಷವಾಗಿ ಬೇಕು ಅಂತಕ್ಕಂಥದ್ದು. ಸೊ ಹೆಚ್ಚಿನ ಒಂದು ಕೇರ್ ಆ್ಯಂಡ್ ಕನ್ಸರ್ನು ಮಾನಸಿಕವಾಗಿ ಸಮಾಜ ವಿಶೇಷವಾಗಿ ತನ್ನ ಫ್ಯಾಮಿಲಿ ಕೊಡಬೇಕು. ಇಟ್ಸ್ ದ ಡ್ಯೂಟಿ ಆಫ್ ದ ಫಾದರ್, ಡ್ಯೂಟಿ ಆಫ್ ಎ ಹಸ್ಬೆಂಡ್, ಡ್ಯೂಟಿ ಆಫ್ ಎ ಸನ್. ಯಾಕಂದರೆ ಇದು ಮೂರ ಟ್ರಯಾಂಗಲ್ ಮಧ್ಯದಲ್ಲಿ ಒಂದು ಮಹಿಳೆ ಇರ್ತಾಳೆ. ಒಂದು ತಂದೆಯ ಒಡನಾಟ, ತದನಂತರ ಗಂಡನ ಒಡನಾಟ, ತದನಂತರ ಮಗನ ಜೊತೆ. ಈ ಮೂರು ಹೆಚ್ಚಿನ ಒಂದು ರೀತಿಯಲ್ಲಿ ಆ ಒಂದು ಮಹಿಳೆಗೆ ಆ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಸ್ಪಂದನೆಯನ್ನು ಕೊಡ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಪಾತ್ರ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಎರಡನೇದು, ಯಾವುದೇ ವಿಧವಾದಂಥ ಒಂದು ಫಿಸಿಕಲ್ ಫಿಸಿಯೋಲಾಜಿಕಲ್ ಡಿಸ್ಟರ್ಬೆನ್ಸಸ್ಸು ಮೈಂಡ್ ಸೆಟ್ ಜೊತೆಗೆ ಮ್ಯಾಚ್ ಆಗಬಾರ್ದು. ಇದಾಗ್ಬಿಟ್ಟಾಗ ಫ್ರಸ್ಟ್ರೇಷನ್ನು ತನ್ನ ಪೀಕ್ ಹೋಗ್ಬಿಡುತ್ತೆ ಅಂತ. ಸೊ ಅಂತಹ ಟೈಮಲ್ಲಿ ರೆಸ್ಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿನಾಮಿನನ್ಸ್. ನೀವು ಹಿಂದಿನ ಕಾಲದಲ್ಲಿ ನೋಡ್ತಿದ್ರಿ, ವಿಶೇಷವಾಗಿ ಭಾರತೀಯ ಸಂಪ್ರದಾಯದಲ್ಲಿ ಈ ಋತುಚಕ್ರ ಆಗ್ತಿದೆ ಅಂದರೆ 3 ದಿವಸ ರಜಾ ಕೊಟ್ಬಿಡೋದು, ಅದಕ್ಕೆ ಇನ್ನೊಂದು ಅನ್ವರ್ಥನಾಮನೇ ರಜಾ ಅಂತಕ್ಕಂಥದ್ದು. ಸೊ ರಜಾ ಅಂದರೆ ಎಲ್ಲ ಕೆಲಸ ಕಾರ್ಯ ಬಿಟ್ಟುಬಿಟ್ಟು ಮನೇಲಿ ಕೂತ್ಕೊಂಬಿಡೋದು ಅಂತಲ್ಲ. ಇಟ್ ಈಸ್ ಒನ್ ಆಫ್ ದ ವೈಟಲ್ ಇಂಪಾರ್ಟೆಂಟ್ ಪಿರಿಯಡ್ಸ್ ವೇರ್ ಎ ಮಹಿಳೆಗೆ ಒಂದು ಸಂಪೂರ್ಣವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ರೆಸ್ಟ್ ಕೊಡಬೇಕು. ಅದು ಯಾವುದೇ ಒಂದು ಕಾಟಾಚಾರದ ಸಂಪ್ರದಾಯ ಅಲ್ಲ. ಮಹಿಳೆಗೆ ಋತುಸ್ರಾವ ಆಗ್ತಿದೆ ಅಂದರೆ ರೂಮಲ್ಲಿ ಹಾಕಿ ಕೂಡಾಕ್ಬಿಡೋದು, ದಟ್ ಈಸ್ ನಾಟ್ ದ ವೇ ಇನ್ ವಿಚ್ ಐ ಇಂಟರ್ಪ್ರಿಟ್ ಥಿಂಗ್ಸ್. ವೈದ್ಯಕೀಯ ದೃಷ್ಟಿಕೋನದಲ್ಲಿ ಹಾಗೆ ನೋಡಿದಾಗ ಆಕೆಗೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ಮೆಂಟು, ಮಾನಸಿಕವಾಗಿ ಖಿನ್ನತೆ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಆಮೇಲೆ ತುಂಬ ರಜಸ್ರಾವ ರಕ್ತಸ್ರಾವ ಆಗ್ತಿರುತ್ತೆ, ದುರ್ಬಲ ಆಗಿರ್ತಾರೆ ಆ ಒಂದು ಕಾಲದಲ್ಲಿ ಅಂತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು ಕಾಲದಲ್ಲಿ ನೀನು ಹೆಚ್ಚಾಗಿ ನಿನ್ನ ಪ್ರಾಕೃತಿಕವಾದಂಥ ಕೆಲಸ ಕಾರ್ಪಣ್ಯಗಳು, ಮನೆ ಕೆಲಸ, ಆಫೀಸ್ ಕೆಲಸ, ಇದನ್ನೇನು ಮಾಡದೆ ರೆಸ್ಟ್ ತಗೋ. ಯು ಬಿ ಫಾರ್ ಯುವರ್ ಸೆಲ್ಫ್. ನಿನ್ನ ಕಾಳಜಿಯನ್ನು ನೀನು ಮಾಡ್ಕೋ ಅನ್ನೋ ದೃಷ್ಟಿಕೋನದಲ್ಲಿ ಸಾಂಪ್ರದಾಯಿಕವಾಗಿ ರಜಾ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟು 3 ದಿವಸ ಮಹಿಳೆಗೆ ಮಲಗಿಸ್ತಾ ಇದ್ರು. ಇವತ್ತು ಯಾಂತ್ರಿಕ ಬದುಕನ್ನು ನಡೆಸ್ತಾ ಇದ್ದೀವಿ, ಪ್ರತಿಯೊಬ್ಬರೂ ಕೆಲಸ 24 ಅವರ್ಸ್ ಮಾಡಿದ್ರೂ ಕೆಲಸ ಸಾಗುಲ್ಲ. ಹೀಗಾಗಿ ಇಟ್ ಈಸ್ ಅನ್ ಔಟ್ಡೇಟೆಡ್ ಫಿನಾಮಿನನ್ ನಾವು. ಬಟ್ ಇವತ್ತಿಗೂ ಕೂಡ ಆ ಒಂದು ಹಂತದಲ್ಲಿ, ಆ ಒಂದು ಕಾಲಘಟ್ಟದಲ್ಲಿ ಒಂದು ಮಹಿಳೆಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಆಕೆಗೆ ಹೆಚ್ಚು ಶಾರೀರಿಕವಾಗಿ ಕೆಲಸವನ್ನು ಕೊಡದೇ ಇರತಕ್ಕಂಥದ್ದು, ಈ ಒಂದು ಅಂಶ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಮಹಿಳೆ ವಿಶೇಷವಾಗಿ ಸ್ಪಂದಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಓಕೆ, ಹಾಗಾದರೆ ಮಹಿಳೆಯರಿಗೆ ಈ ಋತುಚಕ್ರದ ಸಮಯದಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರಿಸೋಣ. ಈಗ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಸಾಯಿ ಗೋಲ್ಡ್ ಪ್ಯಾಲೇಸ್, ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ 3ನೇ ಶೋರೂಮ್ ಪದ್ಮನಾಭ ನಗರದಲ್ಲಿ. ನೋ ವೇಸ್ಟೇಜ್, ನೋ ಸ್ಟೋನ್ ಕಾಸ್ಟ್, ಮೇಕಿಂಗ್ ಚಾರ್ಜಸ್ ಮೇಲೆ ಶೇಕಡಾ 25% ರಿಯಾಯಿತಿ. ಅಷ್ಟೇ ಅಲ್ಲ, ಡೈಮಂಡ್ ವ್ಯಾಲ್ಯೂ ಮೇಲೆ 20% ಡಿಸ್ಕೌಂಟ್ ಕೂಡ. ಈ ಆಫರ್ ಪದ್ಮನಾಭ ನಗರ ಮತ್ತು ಬಸವನಗುಡಿಯಲ್ಲಿ.
ಹಳ್ಳಿ ಸುದ್ದಿ ಪ್ರತಿದಿನ ಸಂಜೆ 6 ಗಂಟೆಗೆ. ವಿರಾಮದ ನಂತರ ಸಖಿ ಸಮಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಹಲವರಲ್ಲಿ ಕಾಡುತ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ಮೆನ್ಸ್ಟ್ರುವಲ್ ಸೈಕಲ್ ಟೈಮ್ ನಲ್ಲಿ ಪುರುಷರ ಜೊತೆಗೆ ಸೇರ್ಬೋದಾ ಅಂತ ಹೇಳಿ, ಇದು ಎಷ್ಟು ಮಟ್ಟಿಗೆ ನೀವು ಸರಿ ಅಂತ? ಬಹಳ ಪ್ರಮುಖವಾದಂತ ಒಂದು ಅಂಶ ನೋಡಿ, ಆಗಲೇ ಹೇಳ್ತಿದ್ದಂಗೆ ಮಹಿಳೆಗೆ ರೆಸ್ಟ್ ಬೇಕು ಅಂತಕ್ಕಂಥದ್ದು ಡೆಫಿನೆಟ್ಲಿ ಇನ್ಸ್ಟೆಂಟೇನಿಯಸ್ ಪ್ರೊಸೆಸ್ ಒಂದು. ಸೊ ಇಟ್ ಇಸ್ ನಾಟ್ ದ ಟೈಮ್ ಫಾರ್ ಯುನಿಫಿಕೇಶನ್ ಆಫ್ ಮೇಲ್ ಅಂಡ್ ಫಿಮೇಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಾಲಘಟ್ಟದಲ್ಲಿ ಸಂಭೋಗ ನಿಷಿದ್ಧ ಅಂದರೆ ಸರಿಯಾಗುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಒಂದು. ಎರಡನೇದು, ಆ ಒಂದು ಕಾಲದಲ್ಲಿ ಮಹಿಳೆಯ ಒಂದು ಮಾನಸಿಕ ಸ್ಥಿತಿಗಳಿಗೆ ಕೂಡ ತುಂಬ ಏರ್ಪೇರಿರುತ್ತೆ ಅಂತ ಕರಿತೀವಿ. ಸೊ ಹೀಗಾಗಿ ಅಂತಹ ಟೈಮ್ ಕೂಡ ಒಂದು ಈ ಒಂದು ಆ್ಯಕ್ಟಿಗೆ ಒಳ್ಳೇದಲ್ಲ ಅಂತಕ್ಕಂಥದ್ದು ಹೇಳ್ತೀವಿ. ಎರಡು ದೃಷ್ಟಿಕೋನದಿಂದ ಇಟ್ ಈಸ್ ನಾಟ್ ಸೇಫ್ ಅಂತ ಹೇಳ್ಬೋದು. ಆಮೇಲೆ ಆಹಾರ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಏನು ಆಹಾರ ಅಂದರೆ, ಉಪವಾಸ ಎದ್ಬಿಡ್ಬೇಕಾ ಅಥವಾ ಆಗಲೇ ಹೇಳ್ತಿದ್ದಂಗೆ ಬರೀ ಮಜ್ಜಿಗೆ ಅಥವಾ ಇಂಗು ತುಪ್ಪ ಉಪ್ಪು ಹಾಕ್ಕೊಂಡು ಅನ್ನ ತಿನ್ಬಿಡೋದ ಅಥವಾ ಬರೀ ದಾಸವಾಳ ಇದ್ರ ಮೇಲೆ ಇರಬೇಕಾ? ಖಂಡಿತವಾಗಲೂ ಅಲ್ಲ. ಆಹಾರ ಅಂದರೆ ಇಂತಹ ಒಂದು ಸಮಯದಲ್ಲಿ ವಿಶೇಷವಾಗಿ ಲಘು ಮತ್ತು ಸುಪಾಚ್ಯ ಆಹಾರಗಳು, ಲೈಟ್ ಆ್ಯಂಡ್ ಈಸಿಲಿ ಡೈಜೆಸ್ಟಬಲ್ ಫುಡ್ಸ್ ಅಂತ ಏನು ಕರಿತೀವಿ, ಅದನ್ನು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಿ, ನಾನ್ ವೆಜಿಟೇರಿಯನ್ಸು ಈ ಒಂದು 3 ದಿನಗಳ ಕಾಲ ಸ್ವಲ್ಪ ನಾನ್ ವೆಜ್ಜನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಯಾಕೆ ಒಳ್ಳೆಯದು? ನಾನ್ ವೆಜ್ಜು ವಿಶೇಷವಾಗಿ ಗುರು ಆಹಾರ ಅಂತ ಕರಿತೀವಿ, ಅಂದರೆ ಹೆವಿ ಟು ಡೈಜೆಸ್ಟ್. ಸೊ ಈ ಒಂದು ಪೀರಿಯಡಲ್ಲಿ ಡೆಫಿನೆಟ್ಲಿ ನಾಟ್ ಸೇಫ್, ಡೈಜೆಸ್ಟಿವ್ ಪವರ್ ಕಡಿಮೆ ಇರುತ್ತೆ, ಜಠರಾಗ್ನಿ ಪ್ರದೀಪ್ತವಾಗಿರೋಲ್ಲ ಅಂತಕ್ಕಂಥ ದೃಷ್ಟಿಕೋನದಿಂದ ಲೈಟ್ ಆ್ಯಂಡ್ ಈಸಿಲಿ ಡೈಜೆಸ್ಟಬಲ್ ಫುಡ್ಸ್ನ ತಿನ್ನಬೇಕು. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಕ್ಯಾಲ್ಶಿಯಮ್ಮು, ಐರನ್ನು, ಜಿಂಕು, ಮ್ಯಾಂಗ್ನೀಸ್ ಹೆಚ್ಚಾಗಿರೋದ್ರಿಂದ ಹೆಚ್ಚಾಗಿ ಕರಿಬೇವಿನ ಸೊಪ್ಪನ್ನು ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಬೀಟ್ರೂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಬೀಟ್ರೂಟ್ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಗೆ ಹೇಳ್ತೀವಿ, ಬೀಟ್ರೂಟು ರಕ್ತವರ್ಗೀಯ ದ್ರವ್ಯ, ಸೊ ಕೆಂಪಾಗಿರುತ್ತೆ ಅಂತಕ್ಕಂಥದ್ದು, ಅದರಿಂದ ಹೆಚ್ಚಾಗಿ ರಕ್ತ ಕಣಗಳು ಚೆನ್ನಾಗಿ